ಎಸ್ ರಾಜ್ಯಾದ್ಯಂತ ಇವತ್ತು ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಅಬ್ಬರದಿಂದ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಅಂತಾನೆ ಹೇಳಬಹುದು. ಈಗ ವಸಂತ ನಗರದ ಮೌಂಟ್ ಕಾರ್ನಲ್ ಶಾಲೆಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಯಾವ ರೀತಿ ನಡೀತಾ ಇದೆ ಮತದಾನದ ಪ್ರಕ್ರಿಯೆಗಳೆಲ್ಲವೂ ಕೂಡ? ಮತದಾರರು ಮತಗಟ್ಟೆಗಳಿಗೆ ಬರ್ತಾ ಇದ್ದಾರಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತವಾಗೂ ಮಧುಮಲ, ಲೋಕಸಭಾ ಎಲೆಕ್ಷನ್ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಇವತ್ತು ಮೊದಲ ಹಂತದ ಚುನಾವಣೆ ನಡೀತಾ ಇದೆ, ಚುನಾವಣಾ ಮತದಾನ ನಡೀತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಒಂದೊಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಪ್ರತಿ ಮತಗಟ್ಟೆ ಕೇಂದ್ರಗಳಿಗೆ ಬೆಳಗ್ಗೆ 6:30-7 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಜನ ಓಟ್ ಹಾಕಿ ಹೋಗುವಂಥ ಕೆಲಸ ಆಗ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಮೌಂಟ್ ಕಾರ್ಮಲ್ ಕಾಲೇಜ್ ಏನಿದೆ, ಇದು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಒಳಪಡುವಂತಹ ಒಂದು ಮತಗಟ್ಟೆ ಕೇಂದ್ರ ಆಗಿರುವಂಥದ್ದು. ಈ ಒಂದು ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 3 ಮತಗಟ್ಟೆ ಕೇಂದ್ರಗಳಿರುವಂಥದ್ದು, 41, 42, 43 ಮತಗಟ್ಟೆ ಕೇಂದ್ರಗಳಿರುವಂತಹ ಕಾರಣದಿಂದಾಗಿ ಇಲ್ಲಿ ಬಂದು ಬೆಳಗಿಂದಲೂ ಕೂಡ ಮತದಾರರು ಹಿರಿಯರಾಗ್ಬೋದು, ಯುವಕರಾಗ್ಬೋದು, ಮಹಿಳೆಯರಾಗ್ಬೋದು, ಸೇರಿದಂತೆ ವಿಶೇಷ ಚೇತನರು, ಸೇರಿದಂತೆ ನಟ ಶ್ರೀಮುರುಳಿಯವರು ಕೂಡ ಈಗ ತಾನೇ ಮತವನ್ನ ಚಲಾಯಿಸಿ ಹೋಗುವಂಥ ಕೆಲಸ ಆಗಿರುವಂಥದ್ದು. ಅವರು ಕೂಡ ಒಂದಷ್ಟು ಸಂದೇಶವನ್ನು ಕೊಡ್ತಾ ಇದ್ರು, ದಯವಿಟ್ಟು ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ, ಇದೊಂದು ರೀತಿಯಾದಂತಹ ಹಬ್ಬ ಇದು, ಈ ಒಂದು ಹಕ್ಕನ್ನು ಚಲಾಯಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಕಷ್ಟ ಆಗತ್ತೆ. ಅಭಿವೃದ್ಧಿ ಕ್ಷೇತ್ರವನ್ನ ಮಾಡಬೇಕು ಅಂತಂದ್ರೆ ಒಂದೊಳ್ಳೆ ನಾಯಕರನ್ನ ಆಯ್ಕೆ ಮಾಡಬೇಕಾದಂತಹ ಒಂದು ಕೆಲಸ ನಿಮ್ಮದಾಗಿರುತ್ತೆ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬ ಯುವಕರು ಕೂಡ, ಪ್ರತಿಯೊಬ್ಬ ನಾಗರಿಕರು ಕೂಡ ನಿಮ್ಮ ಹಕ್ಕನ್ನ ಚಲಾಯಿಸಿ ಎನ್ನುವಂಥ ಸಂದೇಶವನ್ನು ಕೂಡ ನಟ ಶ್ರೀಮುರುಳಿಯವರು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಈಗ ದೃಶ್ಯಗಳಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ಮತ ಚಲಾವಣೆಗೆ ಬಂದು ಕಾತರದಿಂದ ಕಾಯ್ತಾರುವಂಥದ್ದು, ಜೊತೆಗೆ ಪೊಲೀಸ್ ಜಂಟಿ ಆಯುಕ್ತರಾಗಿರುವಂತಹ ಆಯುಕ್ತರು ಕೂಡ ಬಂದು ಇಲ್ಲಿ ಅವ್ರ ಫ್ಯಾಮಿಲಿ ಸಮೇತವಾಗಿ ಮತದಾನ ಮಾಡಲಿಕ್ಕೆ ನಿಂತಿರುವಂಥದ್ದು ನಾವು ತೋರಿಸ್ತಾ ಇರುವಂಥ ವಿಜಿಲ್ಗಳು ಕೂಡ ಸಾಕ್ಷಿ ಆಗ್ತದೆ. ಇದೇ ರೀತಿಯಾಗಿ ಸಾಕಷ್ಟು ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಬಂದು ಕಾತರದಿಂದ ಕಾದು ಸರತಿ ಸಾಲಿನಲ್ಲಿ ನಿಂತು ನಮ್ಮ ಹಕ್ಕನ್ನು ಚಲಾಯಿಸಬೇಕು ಎನ್ನುವಂಥದ್ರಲ್ಲಿ ಹಕ್ಕನ್ನು ಚಲಾಯಿಸಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಜೊತೆಗೆ ಶ್ರೀಮುರುಳಿಯವರು ಕೂಡ ಹೇಳ್ತಾ ಇದ್ರು, ಈ ಒಂದು ಕ್ಷೇತ್ರ ಏನಿದೆ, ಈ ಮತಗಟ್ಟೆ ಕ್ಷೇತ್ರ ಏನಿದು, ಇದೇ ಮೊದಲ ಬಾರಿಗೆ ನಾನು ಬೆಳಗ್ಗೆಂದಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಲಿಕ್ಕೆ ಜನ ಬಂದು ಕಾತರದಿಂದ ಕಾಯ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಜನ ಬಂದು ಮತವನ್ನು ಅಂದರೆ ನಾನು ಕೂಡ ಲೋಕಸಭಾ ಚುನಾವಣೆ ಆಗ್ಬೋದು, ವಿಧಾನಸಭಾ ಚುನಾವಣೆ ಆಗ್ಬೋದು, ಇಲ್ಲಿ ಮತ ಹಾಕಲಿಕ್ಕೆ ಬಂದಾಗ ಇಷ್ಟೊಂದು ಜನ ಇರ್ತಾ ಇರಲಿಲ್ಲ. ಆದರೆ ಇವತ್ತು ನೋಡೋ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ, ಅವರ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಆದರೆ ಯುವಕರು ಸೇರಿದಂತೆ ಇನ್ನಿತರ ಒಂದು ವರ್ಗ ಏನಿದೆಯೋ ಆ ವರ್ಗ ಬೆಂಗಳೂರನ್ನ ಬಿಟ್ಟು ರಜೆ ಇರುವಂತ ಕಾರಣದಿಂದಾಗಿ ಔಟ್ಸೈಡ್ ಹೋಗ್ತಾರೆ, ಪ್ರಯಾಣ ಎನ್ನುವಂಥ ಟ್ರಿಪ್ಗಳನ್ನು ಹೋಗ್ತಾರೆ. ಆದರೆ ಟ್ರಿಪ್ಪನ್ನು ಯಾವ ಪ್ರತಿದಿನವೂ ಮಾಡ್ಬೋದು, ರಜೆ ಇದ್ದಾಗಲೂ ಮಾಡ್ಬೋದು. ಆದರೆ ನಿಮ್ಮ ಹಕ್ಕು ಎನ್ನುವಂಥದ್ದು ಏನಿದು ಅದನ್ನು ಚಲಾಯಿಸಿ ಹೋದ್ರೆ, ನಿಮ್ಮ ಹಕ್ಕನ್ನು ಮತ ಹಾಕುವ ರೂಪದಲ್ಲಿ ಚಲಾಯಿಸಿ ಹೋದ್ರೆ ಮುಂದಿನ ದಿನಗಳಲ್ಲಿ ದೇಶದ ಭವಿಷ್ಯ, ರಾಜ್ಯದ ಭವಿಷ್ಯ, ಬೆಂಗಳೂರಿನ ಭವಿಷ್ಯ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ಬೋದು, ಅಭಿವೃದ್ಧಿ ಪಡಿಸ್ಬೋದು ಎನ್ನುವಂಥದ್ದನ್ನು ಕೂಡ ಶ್ರೀಮುರುಳಿಯವರು ಆ ಒಂದು ಸಂದೇಶವನ್ನು ಸಾರ್ತಾರೆ. ಹಾಗೆ ನೋಡ್ತಾ ಹೋಗ್ಬೋದು ಸಾಕಷ್ಟು ಗಣ್ಯಾತಿ ಗಣ್ಯರು ಇನ್ನೂ ಕೂಡ ಬಂದು ಹೋಗುವಂಥ ಕೆಲಸ ಆಗ್ತಾ ಇದ್ದಾರೆ. ಸೆಲೆಬ್ರಿಟಿಗಳು, ಸಿನಿಮಾ ರಂಗದಲ್ಲಿರುವಂಥವರಾಗ್ಬೋದು, ಸೇರಿದಂತೆ ಏನು ನ್ಯಾಯಾಧೀಶರಾಗ್ಬೋದು, ಸರ್ ಸಾಕಷ್ಟು ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಮತ ಚಲಾವಣೆ ಮಾಡಲಿಕ್ಕೆ, ಮತವನ್ನು ಹಾಕಲಿಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಬಂದು ಇಲ್ಲಿ ಅಂದರೆ ಇಲ್ಲಿ ಏನು ನೇಮಕ ಮಾಡಿರ್ತಾರೋ ಚುನಾವಣಾ ಅಧಿಕಾರಿಗಳು, ಸಿಬ್ಬಂದಿಗಳು ಅಲ್ಲಿ ಮತವನ್ನು ನಾನು ಯಾವ ಒಂದು ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಬೇಕು ಎನ್ನುವಂಥ ಕೂಡ ಮಾಹಿತಿಯನ್ನು ಪಡೆದು ಇಲ್ಲಿಂದ ಹೋಗುವಂಥ ಕೆಲಸ ಆಗ್ತಾ ಇದೆ. ಅವ್ರಿಗೆ ತಕ್ಕನಾದಂಥ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಸಿಬ್ಬಂದಿಗಳೇನು ನೇಮಕ ಮಾಡಿರ್ತಾರೋ ಆ ಸಿಬ್ಬಂದಿಗಳು ಕೂಡ ಬಂದು ಮತ ಚಲಾಯಿಸಲಿಕ್ಕೆ ಬಂದವಂಥ ಹಿರಿಯ ನಾಗರಿಕರು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟು ನೀವಿಂಥ ಬೂತ್ಗೆ ಹೋಗಿ ಮತ ಚಲಾವಣೆ ಮಾಡಿ ಎನ್ನುವಂಥ ಕೂಡ ಮಾಹಿತಿ ಕೊಟ್ಟಾದ ಬಳಿಕ ಸದ್ಯ ಇಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಮುಂದೆ ಹೋಗಿ ಮತವನ್ನು ಚಲಾಯಿಸುವಂಥ ಕೆಲಸ ಆಗ್ತದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯ ಒಂದು ಅವಧಿಯಲ್ಲಿ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಇಡೀ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಟ್ಟಾರೆಯಾಗಿ ಇನ್ನೂ 9% ಅಷ್ಟೇ ಮತದಾನ ಆಗಿದೆ. ಮುಂದಿನ ಅವಧಿಯಲ್ಲಿ ಇನ್ನೂ ಎಷ್ಟಾಗತ್ತೆ ಎನ್ನುವಂಥದ್ದು ಕೂಡ ನಿರೀಕ್ಷೆಯನ್ನು ಲೋಕಸಭಾ ಚುನಾವಣೆ ಒಂದು ಚುನಾವಣೆ ಆಯೋಗ ಏನಿದೆಯೋ ಅದು ಕೂಡ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು. ಆದರೆ ಬೆಂಗಳೂರಿನಲ್ಲಿರುವಂಥ ನಾಗರಿಕರು, ಜನರು, ಯುವಕರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಸಂಜೆ 6 ಗಂಟೆ ಒಳಗಾಗಿ ಗೊತ್ತಾಗುತ್ತೆ ಮಧುಬಾಲ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.